ಶಮನೆಮಾಡಿಯಲ್ಲಿ ಕೊರೋನಾ ರೋಗ ನಿರೋಧಕ ಔಷಧಿಗಳ ಮಳಿಗೆಗಳನ್ನು ಸ್ಥಾಪನೆ ಮಾಡುವುದಿದೆ ಎಂದು ಜಯಚಿನೇಂದ್ರ ಸಹಕಾರಿಯ ಅಧ್ಯಕ್ಷ ಬಾಬಾ ಸಾಬ್ ಖೋದ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೊರೋನಾ ಮಹಾಮಾರಿಗೆ ಇಡೀ ಜಗತ್ತೇ ತಲ್ಲಣಗೊಂಡಿದೆ. ಅದಕ್ಕಾಗಿ ಆಚಾರ್ಯ ದೇಶಭೂಷಣ್ ಆಯುರ್ವೇದಿಕ್ ಮಹಾವಿದ್ಯಾಲಯ ಶಾಂತಿಸಾಗರ ಹಾಗೂ ಜೈ ಜಿನೇಂದ್ರ ಸೌಹಾರ್ದ ಸಹಕಾರಿ ಸಂಘ ಇವರ ವತಿಯಿಂದ ಶಮನೆವಾಡಿಯಲ್ಲಿ ಡಾಕ್ಟರ್ ನೀಲೇಶ್ ಚೌಗ್ಲೆ ಕಾಂಪ್ಲೆಕ್ಸ್ ಆರ್ಬಿಎಲ್ ಬ್ಯಾಂಕ್ ಎದುರಿಗೆ ಕೊರೋನಾ ಮಹಾಮಾರಿಯ ಕುರಿತು ಕೆಲವೊಂದು ರೋಗ ಪ್ರತಿರೋಧಕ ಔಷಧಿಗಳ ಮಳಿಗೆಯನ್ನು ಪ್ರಾರಂಭ ಮಾಡುವುದಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಸಹಕಾರಿಯ ಅಧ್ಯಕ್ಷ ಬಾಬಾಸಾಬ್ ಖೋತ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜೈ ಜಿನೇಂದ್ರ ಸೌಹಾರ್ದ ಸಹಕಾರಿಯ ದಿನಾಂಕ 31/3/2021 ಸಂಘದ ಸಂಕ್ಷಿಪ್ತ ಸಾಂಪತ್ತಿಕ ಸ್ಥಿತಿ ತಿಳಿಸಿದರು. ಸಂವಾದ ಸಹಕಾರಿ ಬ್ಯಾಂಕಿನ 31/3/2021 ಸಂಘದ ಸಂಕ್ಷಿಪ್ತ ಸಾಪ್ತಾಹಿಕ ಸ್ಥಿತಿ. ಸದಸ್ಯರ ಸಂಖ್ಯೆ 1,133, ಷೇರು ಬಂಡವಾಳ 46,93,000, ಠೇವು 21,77,00,000 ರೂಪಾಯಿ, ನಿಧಿಗಳು 5,45,00,000 ರೂಪಾಯಿ, ಗುಂತುನೋಯ್ತು 11,42,00,000 ರೂಪಾಯಿ, ಸಾಲ 9,05,00,000 ರೂಪಾಯಿ, ಲಾಭಾಂಶ 31/3/2021 58,06,000 ರೂಪಾಯಿ, ವಸೂಲಿ 92% ಆಗಿದೆ. 92% ನಾಳೆ ಔಷಧ ವಿತರಣಾ ಅಂಗಡಿ ಒಂದು ಉಪಟ್ನ ಉದ್ಘಾಟನೆ ಮಾಡವ್ರ ಜೈ ಜಿನೇಂದ್ರ ಸಹಕಾರ ಸಂವಾದ ಸಹಕಾರದಿಂದ ಸೌಜನ್ಯ ಮತ್ತು ದೇಶಭೂಷಣ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಸಂಯೋಜನೆಯಿಂದ ಈ ಔಷಧ ತರಣ ಕಾರ್ಯಕ್ರಮ ನಾಳೆ ಇತ್ತು. ನಾಳಿಂದ ಒಂದು ದಿವಸ ಕಂಟಿನ್ಯೂ ಇಡೋದು ಎಷ್ಟು ದಿನ ರೀ? ಒಂದು ಮಂತ್ಸ್. ಕೊರೋನಾ ಕಂಟ್ರೋಲ್ ಆಗೋದಕ್ಕೆ ಕಂಟಿನ್ಯೂ ಇಡೋದು ಇದೆ. ಅದ ಮುಂಜಾನೆ ಎಷ್ಟು ಗಂಟೆಗೆ ಇರೋದದ ಡೈಲಿ? 7-10 ತನಕ. ಮುಂಜಾನೆ 7-10 ಗಂಟೆದಾಗ ಮುಂಜಾನೆ ಡೈಲಿ ಇರೋದು. ಈ ವೇಳೆ ಸಂಚಾಲಕ ಮಂಡಳಿಯ ಸದಸ್ಯರಾದ ಬಾಳಾಸಾಬ್ ಪಾಟೀಲ್, ಶೀನಪ್ಪ ಖೋತ್, ಅಶೋಕ್ ನಾರೆ, ಉದಯಕುಮಾರ್ ತಪ್ಕೀರೆ, ಧನಪಾಲ್ ಧನಾಪಗೋಳ್, ತಾತ್ಯಾಸಾಬ್ ಖೋತ್, ಶಕುಂತಲಾ ಖೋತ್, ದೇವ್ಕಿ ಶಿರುಗುಪ್ಪೆ, ಅಪ್ಪಸಾಬ್ ಗಾಡ್ವೆ, ಚಂದ್ರಕಾಂತ್ ಮುನ್ನೋಳೆ, ಕುಮಾರ್ ಬೋನೆ, ಮಹಾವೀರ್ ಉದ್ಗಾಮೆ ಉಪಸ್ಥಿತರಿದ್ದರು. ಆರ್ಬಿ ಖೋತ್ ನಿರೂಪಿಸಿದರು.